ಹಿರಿಮೆಯನ್ನು ದೇಶದಾದ್ಯಂತ ಮಾತ್ರವಲ್ಲ ದೇಶದಾಚೆಗೂ ವಿಸ್ತರಿಸಿರುವವರು. ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷರಾಗಿ ಕೊಂಕಣಿ ಭಾಷೆ ಮತ್ತು ಕಲೆಗಾರಿಕೆಯನ್ನು ಕೂಡ ಉತ್ತಮವಾಗಿ ಅಭಿವೃದ್ಧಿಪಡಿಸಿರುವವರು. ಅವರಿಂದ ಎರಡು ಮಾತುಗಳಿಗಾಗಿ ಕೋರಿಕೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೂ ಕೂಡ ನಮಸ್ಕಾರ. ಮಿಫ್ಟ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಯವರಿಗೆ ನಾನು ಕಾಲೇಜ್ ಡೇಯ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಕಾಲೇಜ್ ಡೇಯಲ್ಲಿ ಅವರವರ ಪ್ರತಿಭೆಗಳನ್ನು ಪ್ರದರ್ಶಿಸಲಿಕ್ಕಿರುವಂಥ ವೇದಿಕೆ ಅಂತ ನಾನು ಬಲವಾಗಿ ನಂಬಿದವನು. ಮತ್ತು ನಾನು ಕೂಡ ಕಾಲೇಜಿನಲ್ಲಿ ಕಲಿತಾಗ ಭಾಷಣ ಮಾಡಿದವ್ರನ್ನ ಹಿಂದುಗಡೆ ನಿಂತು ಸ್ವಲ್ಪ ತೊಂದರೆ ಕೊಟ್ಟವನೇ. ಈಗ ನಾನು ನಿಂತಾಗ ಇನ್ನು ಈ ವಿದ್ಯಾರ್ಥಿಗಳು ಅದನ್ನು ಮಾಡಬಾರ್ದನ್ನೋ ಕಾರಣಕ್ಕೆ ಬೇಕಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ಫ್ಯಾಷನ್ ಕಾಲೇಜ್ ಅಂತಿದೆಯಲ್ಲ, ಇದರ ಕಲ್ಪನೆ ಬಗ್ಗೆ ನನಗೆ ಸ್ವಲ್ಪ ಅಭಿಪ್ರಾಯ ವ್ಯತ್ಯಾಸಗಳಿತ್ತು. ಈ ಫ್ಯಾಷನ್ ಟಿ ವಿ ನೋಡಿದ ನಂತರ ಇದು ಎಲ್ಲಿ ಹೋಗಿ ತಲುಪುತ್ತೆ ಇದು ಈ ಫ್ಯಾಷನ್ ಟಿ ವಿ? ಕಾಸರಗೋಡಿನಲ್ಲಿ ಫ್ಯಾಷನ್ ಟಿ ವಿಯ ಅತಿರೇಕಕ್ಕೆ ಹೋದಾಗ ಎಷ್ಟೋ ಜನ ಯುವಕರು ಗಲಾಟೆ ಮಾಡಿಬಿಟ್ಟು ಇದನ್ನು ನಿಲ್ಲಿಸ್ಬೇಕು, ಬ್ಯಾನ್ ಮಾಡಬೇಕು ಅಂತೇಳಿ ಹೋಗಿ ಆ ಚಾನಲ್ ನೋಡ್ತಾರೆ ಹೋಗಿ ನಿಲ್ಲಿಸಿದರು. ಆ ಚಾನಲ್ನವ್ರು ನಮ್ಮ ಅಂಗಡಿಗೆ ಬಂದು ಹೇಳ್ದ, ಚಿನ್ನವರೇ ಸಹಿಸ್ಲಿಕ್ಕಾಗೋದಿಲ್ಲ ಗಲಾಟೆ, ಏನಾಗಿದೆ ಅಂತ. ಎಲ್ಲ ವಯಸ್ಸಾದವರು ಮನೇಲಿ ಇರ್ತಾರಲ್ಲ, ಅವರೆಲ್ಲ ಫೋನ್ ಮಾಡಿಬಿಟ್ಟು ಬೈಲಿಕ್ಕೆ ಶುರು ಮಾಡಿದರೆ ಹಾಕ್ರಿ ಅದನ್ನು ವಾಪಸ್ಸು. ನೋಡುವ ದೃಷ್ಟಿಕೋನ ಯಾವುದು ಅನ್ನೋದನ್ನು. ಫ್ಯಾಷನ್ ಕಾಲೇಜ್ ಅಂತ ಹೇಳಿದ ತಕ್ಷಣ ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಿಲ್ಲ, ಯಾಕಂದರೆ ಅವರ ಕೂದಲಿನ ಸ್ಟೈಲ್ ನೋಡುವಾಗ ನನಗೆ ಭಾಳ ಖುಷಿಯಾಗ್ತದೆ. ಒಂಥರ ಅಸೂಯೆ ಆಗ್ತದೆ ನಾಗರಾಜ್ ಶೆಟ್ರಿ, ಅದು ಒಂದು ಪೈನ್ಯಾಪಲ್ ಥರ ಈಗೆಲ್ಲ ಮಾಡಿ ನನಗೆ ಕೂದಲಿಲ್ಲ ಹೇಳಿ ನೀವು ಅದನ್ನು ಆ ಥರ ಹೇಳ್ತೇನೆ ಅಂತ ತಿಳ್ಕೊಳ್ಬೇಡಿ. ನಾವೆಲ್ಲ ಓದುವಾಗ ಅಂಥದ್ದೆಲ್ಲ ಈ ಪೈನ್ಯಾಪಲ್ ಎಲ್ಲ ಇರಲಿಲ್ಲ, ಈಗೆಲ್ಲ ಎಂಥ. ಅದಕ್ಕೆ ಅದನ್ನು ನಿಲ್ಲಿಸ್ಲಿಕ್ಕೆ ಒಂದು ಹಾಫ್ ಆನ್ ಅವರ್ ತಗೊಳ್ತಾರೆ ಅವರು. ಅಷ್ಟು ಫ್ಯಾಷನ್ನ ಬಗ್ಗೆ ಅವರಿಗೆ ಅತಿಯಾದಂಥ ಒಂದು ಪ್ರೀತಿ. ನಾನು ಹೇಳುವಾಗ ಇದನ್ನು ವಿಜಯ್ ಹೇಳಿದರು, ನಿಮಗೆ ಕೂದಲಿಲ್ಲ ಹೇಳಿ ನೀವು ಅಸೂಯೆಯಲ್ಲಿ ಹೇಳೋದು ಅಂತೇಳಿ. ಇಲ್ಲ, ನನಗೂ ಕೂಡ ಕೂದಲಿತ್ತು ಮೊದಲು. ನನಗೆ ಆಗ ಈ ಅನನಾಸ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ಆಗ ನಾನಿರುವಾಗ ಫ್ಯಾಷನ್ ಕಾಲೇಜಿನ ಬಗ್ಗೆ ಅಂತ ಇದೆಲ್ಲ ಇರಲಿಲ್ಲ. ಈಗೆಲ್ಲ ಇಂಥಲ್ಲ ನನಗೆ ಈ ಎಮ್ ಜಿ ಹೆಗಡೆಯವರ ಒಂದು ಅಂತ ಭಯಾನಕ ವ್ಯಕ್ತಿ ರೀ ಅವರು. ಅವ್ರನ್ನ ಹಾಗೆ ನೋಡಬೇಡಿ ನೀವು. ಅವರು ಈ ಉತ್ತರ ಕನ್ನಡದವರು, ಅವ್ರಿಗೆ ಎಂಥದೆಲ್ಲ ಹೊಳಿತದಂದರೆ ಈ ಮಂಗಳೂರು ಕರೆಕ್ಟ್ ಇತ್ತು, ಇವರು ಬಂದು ಈ ಫ್ಯಾಷನ್ ಕಾಲೇಜಿನ ಕಲ್ಪನೆಯನ್ನು ಇಟ್ಟುಕೊಂಡು ಇದನ್ನು ಮಾಡಿಕೊಂಡು ಇಂಥದೆಲ್ಲ ಮಾಡಬೇಕು ಇಲ್ಲಿ ಬರೀ ಬೆಂಗಳೂರಿನಲ್ಲಲ್ಲ ಅಂತ ನಮ್ಮ ದಕ್ಷಿಣ ಕನ್ನಡಿಗಲಿ ಚಂದ ಕೀರ್ತಿ ಇದೆಯಲ್ಲ, ಇದು ಈ ಎಮ್ ಜಿ ಹೆಗಡೆಯವರಿಗೆ. ಅವರು ಒಂಥರ ಪಾದರಸದ ವ್ಯಕ್ತಿತ್ವದವರು, ಅವರಿಗೆ ಕಾಣೋದು ಕೂಡ ಒಂದು ವಿಚಿತ್ರವಾದಂಥದ್ದೆ. ನೋಡಿ ಇವತ್ತು ಪೌರ ಕಾನೂನು ಕರೆಕ್ಟ್ ಅಲ್ವಾ ಹೇಳಿದರು? ನೀವು ಆ ರಾಜ್ಯೋತ್ಸವ ಪ್ರಶಸ್ತಿ ಬಗ್ಗೆ ಎಲ್ಲ ಹೇಳಿ ಅವರಿಗೆ ಅವಮಾನ ಮಾಡಿಬಿಡ್ರಿ. ಅವರು ಕರೆಕ್ಟ್ ಇದ್ದಾರೆ, ಈಗ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಇದ್ದಾರೆ. ಇಷ್ಟು ಒಳ್ಳೆ ಮನಸ್ಸರಿಗೆಲ್ಲ ನೀವು ಅಂಥದ್ದೆಲ್ಲ ಹೇಳಿ ಅದು ನಾನು ಅದ್ರ ಬಗ್ಗೆ ಏನು ಹೇಳುವುದಿಲ್ಲ. ಈ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟ ತಕ್ಷಣ ಅವರೇನು ಅದ್ಭುತ ಜನ ಆಗ್ಬಿಡ್ತಾರ? ಅದರಲ್ಲಿ ಅಮೌಂಟ್ ಕೊಟ್ಬಿಡಲಿ, ಓಕೆ. ಎಷ್ಟು ಒಳ್ಳೆಯ ಮನಸ್ಸಿನಿಂದ ಅವರು ಹೇಳ್ತಾರೆ ನನ್ನ ಮಕ್ಕಳಿಗೆ ಇದನ್ನು ಬರೋದು ಬೇಡ, ನನಗೆ ನಿಜವಾಗ್ಲೂ ಹೃದಯ ತುಂಬಿ ಬಂತು. ಹೌದಲ್ಲ, ಇಷ್ಟು ವರ್ಷ ನಾವು ಸ್ವಚ್ಛತೆ ಬಗ್ಗೆ ಮಾಡ್ತಾ ತಿಳ್ತೀವಿ, ಭಾರತದ ಪ್ರಧಾನಿ ಮೋದಿ ಹೇಳದಿದ್ದರೆ ಹೆಂಗ್ರಿ ನಮಗೆ ಈ ಸ್ವಚ್ಛತೆ ಬಗ್ಗೆ ಬರ್ತಿತ್ತು? ಆ ಮನುಷ್ಯ ಬಂದು ಹೇಳಬೇಕಾಯ್ತು ಸ್ವಚ್ಛತೆ ಸ್ವಚ್ಛತೆ ಅಂತ. ಆಗ ಮಾತ್ರ ಎಲ್ಲ ಮೆಷಿನ್ನವರೆಲ್ಲ ಶರ್ಟ್ ಹಾಕ್ಕೊಂಡು ಎಲ್ಲರು ಎಲ್ಲಿ ಹೋದ್ರು ಮೊದಲು ಇರಲಿಲ್ವ ರಸ್ತೆಯಲ್ಲಿ. ಆ ಮೋದಿ ಹೇಳಿದ ತಕ್ಷಣ ಎಲ್ಲರೂ ಬಂದರು. ಅಂದರೆ ನಮಗೆ ಎಲ್ಲರೂ ಒಬ್ಬರು ಹೇಳೋರು ಬೇಕು ನಮಗೆ, ಆದರೆ ಮಾತ್ರ ನಾವು ಮಾಡೋರು ಇರೋದು. ಆದ್ದರಿಂದ ಇಂಥ ಒಂದು ಕಾಲೇಜನ್ನು, ಈ ಎಮ್ ಜಿ ಹೆಗಡೆಯವರ ಕನಸಿನ ಕೂಸಿನ ಈ ಮಿಫ್ಟ್ ಕಾಲೇಜನ್ನು ನಾಗರಾಜ್ ಶೆಟ್ಟರು ಯಾಕೆ ತಗೊಂಡ್ರು ಅನ್ನೋದು ನನಗೆ ಇನ್ನೂ ಯಕ್ಷ ಪ್ರಶ್ನೆ. ಈಗ ನಾನು ಈಗ ಪಯ್ಯನವರಿಗೆ ಪೊದುವಾಳರಲ್ಲಿ ಹೋಗಿ ಪ್ರಶ್ನೆ ಇಡಬೇಕು, ಈಗ ಇವರಿಗೆ ಯಾಕೆ ಈ ಫ್ಯಾಷನ್ನ ಬಗ್ಗೆ ಇದೆಲ್ಲ ಅಲ್ಲ. ಹೀಗೆ ವಿದ್ಯಾರ್ಥಿಗಳನ್ನು ಒಟ್ಟಿ ಸೇರಿಸುವ ಮುಖಾಂತರ ಅವರಲ್ಲಿ ಇರುವಂತಹ ಆ ಕ್ರಿಯೇಟಿವಿಟಿ ಅನ್ನೋದು, ಈ ಫ್ಯಾಷನ್ ಅನ್ನೋದನ್ನು ನೀವು ಕ್ರಿಯೇಟಿವಿಟಿಯಾಗಿ ತಗೊಳ್ಬೇಕು. ಯಾವ ರೀತಿಯಲ್ಲಿ ಮಾಡ್ಬೋದು ನೀವು ನೋಡುವ ದೃಷ್ಟಿಕೋನ. ಮತ್ತು ಈಗ ಬಟ್ಟೆಯನ್ನು ಉಡುವುದರಲ್ಲಿ ಒಂದು ಹುಡುಗಿ ಹಾಕಿದ ಬಟ್ಟೆಗೂ ಅವಳನ್ನು ನಾವು ನೋಡುವ ದೃಷ್ಟಿಕೋನಕ್ಕೂ ವ್ಯತ್ಯಾಸ ಇದೆ ಅಂತ ನಾನು ಬಲವಾಗಿ ನಂಬಿದವನು. ಆದ್ದರಿಂದ ಸುಂದರವಾಗಿದೆ ನೋಡಿ, ಇಲ್ಲಿ ನಮ್ಮ ಸ್ಟೇಜಿನಲ್ಲಿ ಕೂತಂಥ ಪ್ರಿನ್ಸಿಪಾಲರು ಅವರು ಕೂಡ ನಮ್ಮ ಭಾರತೀಯ ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಸಾರಿ ಹಾಕುವ ಮುಖಾಂತರ ಸೌಂದರ್ಯದ ಇದು ಒಂದು ಪ್ರತೀಕವಾಗಿ ನಮ್ಮ ಎದುರು ನಿಲ್ತಾರೆ. ನಾನು ಹೇಳೋದು, ನಾವು ಉಡುವ ತೊಡುಗೆ ಅದು ವಿದೇಶಿಯ ಕಲ್ಪನೆ ಆಗಬೇಕು ಹೇಳುವ ನಿಯಮ ಇಲ್ಲ. ನಮ್ಮ ಮಕ್ಕಳಲ್ಲಿ ಅದೊಂದು ಭ್ರಮೆ ಇದೆ. ಸಾರಿಯನ್ನು ಕೂಡ ಚಂದವಾಗಿ ಉಡುವ ಮುಖಾಂತರ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಎತ್ತಿ ಹಿಡಿಯಬಹುದು. ನಾವು ಆ ದಿಕ್ಕಿನಲ್ಲಿ ಸಾಗಬೇಕು ಅಂತ ಬಲವಾಗಿ ನಂಬಿದವ. ಏನೋ ಕಡಿಮೆ ಬಟ್ಟೆ ಉಟ್ಟ ತಕ್ಷಣ ಓ ಒಳ್ಳೆ ಫ್ಯಾಷನ್ ಡಿಸೈನರು ಅಂತೇಳಿ ಆ ಥರ ಇದೆ, ಅದು ಪ್ಯಾರಿಸ್ನಲ್ಲಿ. ಇಲ್ಲಿ ಅಲ್ಲ, ನಮ್ಮ ಭಾರತದ ಮಣ್ಣಿನಲ್ಲಿ ನಮಗೆ ಒಂದು ತಾಯಿಯ ಕಲ್ಪನೆ ಇದೆ, ಸಹೋದರಿಯ ಕಲ್ಪನೆ ಇದೆ. ಉಡುವ ಬಟ್ಟೆ ಅದರ ಬಗ್ಗೆ ನಮಗೆ ಹಿರಿಯರು ಹೇಳಿಕೊಟ್ಟಂತ ಅದರಲ್ಲಿ ಕ್ರಿಯೇಟಿವಿಟಿಯನ್ನು ನೋಡಿಕೊಳ್ಳುವ ಮುಖಾಂತರ ಈ ಕಾಲೇಜು ಮತ್ತೆ ಮತ್ತೆ ನಮ್ಮ ದೇಶವೇ ನಮ್ಮ ಜಗತ್ತೇ ಅಭಿಮಾನ ಪಡುವಂತಹ ಒಂದು ಕಾಲೇಜಾಗಿ ಪರಿವರ್ತನೆಗೊಳ್ಳಬೇಕು ಅಂತೇಳಿ ಒಂದು ಮಾತ್ರ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ನಾನು ಕೂಡ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತು ಬಂದವನು. ಗಿರೀಶ್ ಕಾಸರವಳ್ಳಿಯಿಂದ ಹಿಡಿದುಕೊಂಡು ನಾಗಾಭರಣರವರೆಗೆ ಬಿ ವಿ ಕಾರಂತರವರ ಗರಡಿಯಲ್ಲಿ ಪಳಗಿದವ. ಅವರು ನನಗೆ ಕಲಿಸಿದಾಗ ನಾನು ಪ್ರಥಮ ರ್ಯಾಂಕನ್ನು ಪಡೆದು ಹೊರಗೆ ಬಂದಾಗ ಒಂದು ಮಾತನ್ನು ಹೇಳಿದರು, ನಿನ್ನನ್ನು ಒಬ್ಬ ಶಿಲ್ಪವನ್ನಾಗಿ ನಾವು ಮಾಡಿದ್ದಷ್ಟೇ ನನ್ನ ಕೆಲಸ, ನಮ್ಮ ಜವಾಬ್ದಾರಿ ಇಲ್ಲಿಗೆ ಮುಗಿದಿದೆ, ಇನ್ನು ಮಾರ್ಕೆಟಿಂಗ್ ಮಾಡುವಂಥದ್ದು ನೀನು ಅಂತೇಳಿ. ಅಂದರೆ ನಿನ್ನನ್ನು ತಯಾರು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಮಿಫ್ಟ್ ಕಾಲೇಜಿನ ಎಮ್ ಜಿ ಹೆಗಡೆ ಅಥವಾ ಪ್ರಿನ್ಸಿಪಾಲರು ನಿಮ್ಮನ್ನು ಒಳ್ಳೆಯ ಒಂದು ವಿದ್ಯಾರ್ಥಿನಿಯನ್ನಾಗಿ ತಯಾರು ಮಾಡುವ ಒಂದು ಕೇಂದ್ರ, ಒಂದು ಕಾರ್ಖಾನೆ ಇದು. ಇಲ್ಲಿಂದ ಮುಗಿದ ನಂತರ ಹೊರಗೆ ಹೋಗಿ ಇಲ್ಲಿ ಕಲಿತಂಥ ಪಾಠವನ್ನು ನೀವು ಕ್ರಿಯೇಟಿವ್ ಆಗಿ ಒಡೆದು ನೋಡಿ. ಮಾಸ್ಟರ್ ಹೇಳಿದ್ದನ್ನು ಬಲವಾಗಿ ಯಾವತ್ತೂ ನಂಬಬೇಡಿ. ಒಳ್ಳೆ ಮಾಸ್ಟರ್ಗಳು ಇದ್ದಾರೆ ಅಂತೇಳಿ ಹೇಳಿದಲ್ಲ ನಾನು, ಒಡೆದು ಕೇಳಬೇಕು. ಕ್ವೆಶ್ಚನ್ ದೆಮ್, ಆಸ್ಕ್ ದ ಕ್ವೆಶ್ಚನ್, ದೆನ್ ಓನ್ಲಿ ಯು ಕ್ಯಾನ್ ಕಮ್ ಅಪ್. ಬರೀ ನಾಟಕವನ್ನು ನಾವು ವೇದಿಕೆಯಲ್ಲಿ ಮಾಡ್ತಾ ಇದ್ದರೆ ನಮ್ಮ ಕ್ರಿಯೇಟಿವಿಟಿ ಬರ್ತಿರಲಿಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ನಾನು ಯಾಕೆ ನಾನು ಲಾರಿ ಮೇಲೆ ನಾಟಕ ಮಾಡುವ ಅಂತ ಅನಿಸಿದಾಗ, ಒಡೆದು ನೋಡಿದಾಗ ಒಂದು ಲಾರಿ ನಾಟಕದ ಮಾಧ್ಯಮ ಹುಟ್ಟಲಿಕ್ಕೆ ಸಾರೆ ಅದು. ಆದ್ದರಿಂದ ಯಾವುದೇ ಒಂದು ಮಾಸ್ಟರ್ಗಳು ಹೇಳಿದಾಗ ಭಿನ್ನವಾಗಿ ಯೋಚನೆ ಮಾಡಿ. ಇವತ್ತು ನಿಮ್ಮ ಮುಂದೆ ನಿಮಗೆ ಎಮ್ ಜಿ ಹೆಗಡೆಯವರು, ನಾಗರಾಜ್ ಶೆಟ್ಟರು ಒಂದು ಹೇಳ್ಕೊಟ್ಟಿದ್ದಾರೆ ಏನು, ನಮ್ಮ ದೇಶವನ್ನು ಶುದ್ಧ ಮಾಡುವ, ನಮ್ಮ ಮನೆಯ ನಮ್ಮ ಅಂಗಳವನ್ನು ಶುದ್ಧ ಮಾಡುವಂಥ ವ್ಯಕ್ತಿಗಳಿಗೆ ನಾವು ಗೌರವವನ್ನು ಕೊಡಬೇಕು, ಅವರನ್ನು ಪೂಜಿಸಬೇಕು ಅಂತ ಹೇಳಿ. ಇದನ್ನು ನೀವು ಮುಂದಕ್ಕೆ ಬೆಳೆಸಿದರೆ ಸಾಕು, ನೀವು ಈ ಕಾಲೇಜಿನಲ್ಲಿ ಕರ್ತದಕ್ಕೆ ಧನ್ಯತಾ ಭಾವ ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಇದಕ್ಕಿಂತ ಹೆಚ್ಚು ನಾನೇನು ಹೇಳುವುದಿಲ್ಲ. ಒಳ್ಳೆಯದಾಗಲಿ, ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಭಿನ್ನವಾಗಿ ಯೋಚನೆ ಮಾಡಿ, ನಿಮಗೆ ಒಳಿತಾಗಲಿ ಅಂತ ಹೇಳ್ತಾ, ನಾಗರಾಜ್ ಶೆಟ್ಟರು ನೀವು ಏನು ಯೋಚನೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳು ನೀವು ಮಾಡುವ ಒಳ್ಳೆಯ ಕೆಲಸಗಳಿಂದ ಈ ಸಂಸ್ಥೆಗೆ ಬರ್ತಾರೆ ಅನ್ನೋ ಬಲವಾಗಿ ನಂಬಿದವ ನಾನು. ದೇವರು ಒಳ್ಳೇದು ಮಾಡಲಿ. ಎಂ ಜಿ ಹೆಗಡೆಯವರೇ, ಇಂಥ ಹುಚ್ಚುತನವನ್ನು ಮುಂದುವರಿಸಿ. ನಮಸ್ಕಾರ.